ಆರು ತಿಂಗಳ ಹಿಂದೆ ದೇಶದ ಹಿತ ಇರಲಿಲ್ವಾ? ರಾಜ್ಯದ ಹಿತ ಬೇರೆ, ದೇಶದ ಹಿತ ಬೇರೆನಾ? ರಾಜ್ಯಗಳು ಬಲವಾಗಿದ್ದಾಗ ದೇಶ ಬಲ ಇರ್ತದೆ. ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ. ಆರು ತಿಂಗಳಲ್ಲಿ ಇರಲಾರ್ದಂಥ ಇದು ಏನು ಏನು ಸಮೃದ್ಧಿ ಇವರಿಗೆ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ? ನೋ ನೋ, ದೇರ್ ಈಸ್ ನೋ ಕ್ವಿಕ್ ರಿಯಾಕ್ಷನ್, ದೇರ್ ಈಸ್ ನೋ ಮೇಜರ್ ರಿಯಾಕ್ಷನ್. ಪಾರ್ಟಿ ಈಸ್ ಇಂಟ್ಯಾಕ್ಟ್. ಯಾರು ಈಗ ಆರೇ ತಿಂಗಳಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಆಸ್ತಿ ಅಂತ ಯಾರು ಏನು ಹೇಳೋಕ್ಕಾಗಲ್ಲ. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi. ಅಥವಾ ಬೇರೆ ನಾಯಕರು ಇರ್ಬೋದು, ಏನಿವತ್ತು ಬಿ ಜೆ ಪಿಯವರು ಗಾಳ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಮಾತ್ರ ಎದ್ದು ಕಾಣುತ್ತೆ. ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಭರವಸೆ ಇಲ್ಲ. ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು, ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ. ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವರೇನು ಹೇಳಿದರೆ, ಕಾಂಗ್ರೆಸ್ನವರು ನನಗೆ ಭಾಳ ಗೌರವಯುತವಾಗಿ ನೋಡಿಕೊಂಡಿದ್ದಾರೆ, ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ, ಮೋದಿ ಅವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಅಂದರೆ ಅರ್ಥ ಏನು? ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಇಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ, ಅದನ್ನು ಕಾಪಾಡೋದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ, ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರೂ ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ವಿ. ಸೊ ಇಲ್ಲಿ ನಾಯಕತ್ವದ ಕೊರತೆ ರಾಜ್ಯ ಬಿ ಜೆ ಪಿನಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಅದಕ್ಕೆ ಆರು ತಿಂಗಳಿಂದ ದೇಶದ ಹಿತ ಇರಲಿಲ್ವಾ? ರಾಜ್ಯದ ಹಿತ ಬೇರೆ, ದೇಶದ ಹಿತ ಬೇರೆನಾ? ರಾಜ್ಯಗಳು ಬಲವಾಗಿದ್ದಾಗ ದೇಶ ಬಲ ಇರ್ತದೆ. ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ. ಆರು ತಿಂಗಳಲ್ಲಿ ಇರಲಾರ್ದಂಥ ಇದು ಏನು ಏನು ಸಮೃದ್ಧಿ ಇವರಿಗೆ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ? ಇಷ್ಟು ದಿನ ಇರಲಾರ್ದು ಸಡನ್ ಆಗಿ ಲಕ್ಷ್ಮಣ ಸವದಿಯವ್ರನ್ನ ಕರೆಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು. ಏನು ಅವರು ಹೋಗ್ತಾರನ್ನೋ ಭಯನ? ಹಂಗೇನಿಲ್ಲ, ಅಧ್ಯಕ್ಷರು ಯಾವಾಗಲೂ ಯಾರೇ ಕರೆಸ್ತಾನೆ ಇರ್ತಾರೆ, ಎಲ್ಲರಿಗೂ ಮಾತನಾಡ್ತಾ ಇರ್ತಾರೆ. ಒಬ್ಬರು ಪಕ್ಷದ ಅಧ್ಯಕ್ಷರು ಇದ್ದಾಗ ಕರೆಸ್ತಾ, ಈಗ ಮೊನ್ನೆ ನನಗೂ ಕರೆಸಿದ್ರು, ಹಂಗಂದ್ರೆ ನಮಗೆ ನಮ್ಗೆ ಅವರಿಗೆ ನಮ್ಮದು ನಾವು ಬಿಟ್ಟು ಹೋಗ್ತಾ ಇದೀವಿ. ನೋ ನೋ, ದೇರ್ ಈಸ್ ನೋ ಕ್ವಿಕ್ ರಿಯಾಕ್ಷನ್, ದೇರ್ ಈಸ್ ನೋ ಮೇಜರ್ ರಿಯಾಕ್ಷನ್. ಪಾರ್ಟಿ ಈಸ್ ಇಂಟ್ಯಾಕ್ಟ್. ಯಾರು ಈಗ ಆರೇ ತಿಂಗಳಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಆಸ್ತಿ ಅಂತ ಯಾರು ಏನು ಹೇಳೋಕ್ಕಾಗಲ್ಲ, ನೈದರ್ ಪ್ರಿಯಾಂಕರ್ಗೆ ನಾರ್ ಜಗದೀಶ್ ಶೆಟ್ಟರ್. ಸರ್ ಐ ಟಿ ಐಡಿ ರೇಡ್ ಅನ್ನು ಪ್ಲಸ್ ಏನಾಗಿತ್ತು ಅದನ್ನ ಹೇಳ್ರಿ ಸರ್. ತಗೊಂಡಿದ್ವಲ್ಲ ಪ್ಲಸ್ ಅನ್ನ ಏನಾಯ್ತು ಹೇಳ್ರಿ? ಆರು ತಿಂಗಳಲ್ಲಿ ಅಷ್ಟೇನು ಇಷ್ಟ ಆಯ್ತು ತರ್ತಿದ್ರು ಎಲ್ಲರಿಗೂ. ಇಟ್ಟೋಗಿದ್ದಾರೆ ಮೋದಿ ಅವರ ಕೈ ಬಲ ಪಡಿಸಕ್ಕೆ, ನೋಡೋಣ ಎಷ್ಟು ಬಲ ಪಡಿಸ್ತಾರೆ ಅಂತ. ಅಂದ್ರೆ ಅಶೋಕ್ ಅವ್ರ ಕಡೆಯಿಂದ ಏನೋ ಬಲವರ್ಧನೆ ಆಗಿಲ್ಲ, ವಿಜೇಂದ್ರ ಅವ್ರ ಕಡೆ ಮೋದಿ ಅವರ ಕೈ ಬಲವರ್ಧನೆ ಆಗಿಲ್ಲ. ಇನ್ನೂ ಕೂಡ ಪಾಪ ಯಡಿಯೂರಪ್ಪ ಅವರಿಗೆ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಅವರಷ್ಟೇ ಅಲ್ಲ ಎಲ್ಲರೂ ಕೂಡ ಹೇಳೋದು, ಸಾಮಾನ್ಯ ಕಾರ್ಯಕರ್ತರು ಸೇರ್ಪಡೆ ಆಗ್ಬೇಕಾದ್ರೂ ಕೂಡ ಅವ್ರು ಇರ್ತಾರ ಇಲ್ಲ ಸಾಧಕ ಬಾಧಕ ಲೋಕಲ್ ಲೀಡರ್ಶಿಪ್ಗೆ ಬಿಡ್ತಾರೆ. ಅದೇನು ಡೆಲ್ಲಿನಲ್ಲಿ ತೀರ್ಮಾನ ಆಗಲ್ಲ, ಹಳ್ಳಿನಲ್ಲಿ ತೀರ್ಮಾನ ಆಗ್ತದೆ. ಈಗ ನಾನು ಬರ್ಬೇಕ ಒಂದು ಪಕ್ಷ ಯಾರಿಗಾನ ರೆಕಮೆಂಡ್ ಮಾಡ್ಬೇಕಂದ್ರೆ ಸ್ಥಳೀಯ ಮುಖಂಡರ ಏನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕೇಳೇ ಹಾಕ್ತಾರೆ. ಈಗ ಒಬ್ರು ಬರೋದ್ರಿಂದ ಇನ್ನ ಹತ್ತು ಜನ ಬಿಟ್ಟು ಹೋಗ್ತಾ ಇದ್ರೆ ಅವ್ರಿಗೆ ಅದೇನು ಉಪಯೋಗ ಆಗ್ತದೆ ಪಕ್ಷಕ್ಕೆ? ಹೌದು, ಅಂತವು ಯಾವುದಕ್ಕೂ ನಾವು ಸಪೋರ್ಟ್ ಮಾಡೋದಿಲ್ಲ. ಏ ವಾಟ್ ಎವರ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅದನ್ನ ನಾವು ಖಂಡಿಸ್ತೀವಿ. ಅದಕ್ಕಾಗಲೇ ಕೇಸ್ ಕೂಡ ಆಗಿದೆ, ಅವರಿಗೂ ಕೂಡ ಕೌನ್ಸಿಲಿಂಗ್ ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ. ಮೊನ್ನೆ ಪ್ರಕರಣ ಸಂಬಂಧ ಎಷ್ಟು ಕೇಸ್ ಆಯ್ತು ಸರ್? ಯಾವುದು ಇದು
ಲ್ಯಾಂಡ್ ಆರ್ಡರ್ ಕೈ ತೊಗೊಂಡಿದ್ದರು. ಈಗ ಅದು ಸಿ ಸಿ ಟಿ ವಿ ಇನ್ನೂ ವೀಕ್ಷಣೆ ನಡೆದಿದೆ. ಇನ್ನೂ ಎಲ್ಲರೂ ಈಗ 26 ಜನವರಿಗೆ ಸ್ವಲ್ಪ ಬಿಸಿ ಮಾಡ್ತೀವಿ, ಅದು ವೀಕ್ಷಣೆ ಆದ್ಮೇಲೆ ಎಲ್ಲ ಆಗುತ್ತೆ. ಸರಿ, ಜಗದೀಶ್. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಇನ್ಸ್ಪೈರ್ ಗ್ಲೋಬಲ್ ಗ್ರೂಪ್ ಇನ್ಸ್ಟಿಟ್ಯೂಟ್. ಲರ್ನ್ ಟು ಸಕ್ಸೀಡ್. ಇನ್ಸ್ಟಿಟ್ಯೂಟ್ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಪ್ರೊಫೆಷನಲ್ ಅಂಡ್ ಟೆಕ್ನಿಕಲ್ ಕೋರ್ಸಸ್. ಕರೆಂಟ್ಲಿ ಆಫರಿಂಗ್ 20% ಡಿಸ್ಕೌಂಟ್. ವಿಸಿಟ್ ಫಾರ್ ಡೀಟೇಲ್ಸ್ ಅಂಡ್ ಫ್ರೀ ಕರಿಯರ್ ಕೌನ್ಸಿಲಿಂಗ್ ಅಟ್ MG ರೋಡ್, ಆದರ್ಶ್ ನಗರ್, ಕಲ್ಬುರ್ಗಿ.